ಕ್ರೀಡಾ ಭಾರತಿ ಮೈಸೂರು ಮಹಾನಗರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೈಸೂರು ಇವರ ವತಿಯಿಂದ ಯೋಗ ವ್ಯೂಹ ರಚನಾ ಸ್ಪರ್ಧೆ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ದಕ್ಷಿಣ ಪ್ರಾಂತ ಕ್ರೀಡಾ ಭಾರತೀಯ ಕಾರ್ಯದರ್ಶಿಗಳು ಹಾಗೂ ವಿನೋದ್ ಕದಂ ರಂಗನಾಥ್ಜಿಯವರು ಇಲ್ಲಿದ್ದಾರೆ. ಮೈಸೂರು ನಗರ ಈಗ ಯೋಗ ದಿನಾಚರಣೆಯ ವಿಚಾರದಲ್ಲಿ ಮೈಸೂರಿಗೆ ಭಾಗವಹಿಸುತ್ತಿರುವುದರಿಂದ ಆ ನಿಟ್ಟಿನಲ್ಲಿ ಕ್ರೀಡಾ ಭಾರತೀಯ ನಮ್ಮ ಈ ಪ್ರಾಂತ್ಯದ ಎಲ್ಲರಲ್ಲೂ ಯೋಗದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಯೋಗ ವ್ಯೂಹ ರಚನಾ ಸ್ಪರ್ಧೆ ಎನ್ನುವಂತಹ ಬೃಹತ್ ಯೋಗ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದರ ವಿವರಗಳನ್ನ ಮಹೇಂದ್ರ ಪ್ರಸಾದ್ ಜಿ ಅವರು ಕೊಡ್ತಾರೆ. ನಮ್ಮದಾದರೂ ಇಷ್ಟೇ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲೆಡೆ ಯೋಗದ ಅರಿವು ಹೆಚ್ಚು ಹೆಚ್ಚು ಮೂಡಲಿ. ಯೋಗಾಭ್ಯಾಸ ಮಾಡಬೇಕಾದ್ರೆ ಆರೋಗ್ಯ ಹಾಗೂ ಮನಃಶಾಂತಿಯ ನಿಟ್ಟಿನಲ್ಲಿ ಎಲ್ಲರೂ ಶಾಂತಿಯುತವಾಗಿರ್ಬೋದು ಅನ್ನೋದು ಉದ್ದೇಶದಿಂದ ಈ ಒಂದು ಯೋಗ ವ್ಯೂಹ ರಚನಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಬೃಹತ್ ಮೊತ್ತಗಳನ್ನು ನಾವು ಆ ಸಂಸ್ಥೆಗಳಿಗೆ ಘೋಷಣೆ ಮಾಡಿದ್ದೇವೆ. ಅದರೆಲ್ಲದರ ವಿವರವನ್ನು ನಮ್ಮ ಪ್ರಾಂತ ಕಾರ್ಯದರ್ಶಿಗಳಾದ ಮಹೇಂದ್ರ ಪ್ರಸಾದ್ ಜಿಯವರು ನೀಡಬೇಕು ಅಂತ ಹೇಳಿ ನಮ್ಮ ಕ್ರೀಡೆಯಲ್ಲಿರುವಂತಹ ಕ್ರೀಡಾ ಕ್ಷೇತ್ರದಲ್ಲಿ ಇರುವಂತಹ ನಿಜವಾದ ಪ್ರತಿಭೆಗಳೇ, ಆ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸಬೇಕು ಅನ್ನೋದು ಕೂಡ ಕ್ರೀಡಾ ಭಾರತಿಯ ಮುಖ್ಯ ಉದ್ದೇಶ. ಕ್ರೀಡೆ ಎನ್ನುವಂತಹ ಆರೋಗ್ಯ ಕ್ರೀಡೆಯ ಮೂಲಕ ಚಾರಿತ್ರೆ, ಚಾರಿತ್ರೆ ಮೂಲಕ ರಾಷ್ಟ್ರ ನಿರ್ಮಾಣ ಕ್ರೀಡಾ ಮೂಲಕ್ಕೆ ಮುಖ್ಯ ಕ್ರಿಯೆ. ಈಗಾಗಲೇ ನಾವು 2023 ಯೋಗ ದಿನವನ್ನು ಬಹಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದ್ದೇವೆ. ಯಾರ ನಿತ್ಯ ಯೋಗದ ಭಾರತ ಅವರು ಆರೋಗ್ಯವಂತರಾಗಿದ್ದಾರೆ ಎಂಬಂತೂ ನಮ್ಮೆಲ್ಲರಿಗೂ ನಂಬಿಕೆ. ಒಂದಷ್ಟು ಜನ ಈ ಯೋಗದ ಮೇಲೆ ನಂಬಿಕೆ ಇರಿಸಿಕೊಂಡು ನಿತ್ಯವಾಗಿ ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡುವ ಉಳಿದಂತಹ ದೊಡ್ಡ ಪ್ರಮಾಣದ ಜನ ಸಮೂಹ ಇದೆ, ಅವರು ಕೂಡ ನಿತ್ಯ ಕನಿಷ್ಠ ಕೆಲವಾದ್ರು ಸರಳವಾಗಿರುವಂತಹ ಆಸನವನ್ನು ಮಾಡೋ ಮೂಲಕ ಅವರು ಕೂಡ ಸ್ವಸ್ಥ ಸಮಾಧಾನಿಕವಾದ ಪ್ರಾಣಿಗಳಾಗಲಿ ಎನ್ನುವಂಥದ್ದು ಕ್ರೀಡಾ ಭಾರತೀಯ ಚಿಂತನೆ. ಹಾಗಾಗಿ ಎಲ್ಲರೂ ಕೂಡ ಸಮಾಜದ ಎಲ್ಲ ವರ್ಗದವರು ಎಲ್ಲ ವಯೋವರ್ಗದವರು ಈ ಯೋಗದ ಕಡೆಗೆ ಬರಬೇಕು. ಅವರು ಕೂಡ ಒಂದಷ್ಟು ಏನಾದರೂ ಕ್ರೀಡೆಗಳನ್ನು ಪ್ರೋತ್ಸಾಹವನ್ನು ಕೊಟ್ಟು ಅವರು ಕೂಡ ನಿಧಾನವಾಗಿ ಅವರು ಕೂಡ ಯೋಗಿಗಳಾಗಬಹುದು.